ಆಸ್ಟ್ರೇಲಿಯಾ ವಿರುದ್ಧ ಮೊದಲ ಟಿ ಟ್ವೆಂಟಿ ಪಂದ್ಯಕ್ಕೆ ಘೋಷಿಸಿದರು ಭಾರತದ ಹೊಸ ಓಪನರ್. ನಮ್ಮ ಟೀಮ್ ಇಂಡಿಯಾ ತಂಡದ ಓಪನರ್ಸ್ಗಳು ಇದೀಗ ಬದಲಾವಣೆಯಾಗಿದ್ದಾರೆ ಅಂತ ಹೇಳ್ಬೋದು. ಗಿಲ್ ಮತ್ತು ರೋಹಿತ್ ಶರ್ಮಾ ಆಸ್ಟ್ರೇಲಿಯಾ ವಿರುದ್ಧ ನಡೆಯುವ ಟಿ ಟ್ವೆಂಟಿ ಪಂದ್ಯಕ್ಕೆ ಓಪನರ್ಸ್ಗಳು ಆಗಿರಲಿಕ್ಕಿಲ್ಲ. ಇದೀಗ ಹೊಸ ಆಟಗಾರರು ನಮ್ಮ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಆ್ಯಸ್ ಎ ಓಪನರ್ಸ್ ಆಗಿ. ಇವತ್ತು ನಡೆಯುತ್ತೆ ಮೊದಲ ಟಿ ಟ್ವೆಂಟಿ ಪಂದ್ಯ. ಯಾರಾಗಿರ್ತಾರೆ ಓಪನರ್ಸ್ ನೋಡೋದಾದರೆ, ನಂಬರ್ ಒನ್ ಪ್ಲೇಯರ್ ಓಪನಿಂಗಲ್ಲಿ ಬರೋದು ಋತುರಾಜ್ ಗಾಯ್ಕಾಡ್ ಅವರು. ಏಷ್ಯನ್ ಗೇಮ್ಸ್ ಟೀಮ್ ಇಂಡಿಯಾ ತಂಡದ ಕ್ಯಾಪ್ಟನ್ನು, ಗೋಲ್ಡ್ ಮೆಡಲ್ ಹೊಡೆದಿದ್ದರು ನಮ್ಮ ತಂಡದಲ್ಲಿ. ಇದೀಗ ಇವರು ನಮ್ಮ ತಂಡದ ವೈಸ್ ಕ್ಯಾಪ್ಟನ್ ಆಗಿರ್ತಾರೆ, ಹಾಗೆಯೇ ಓಪನರು ಕೂಡ ಆಗಿರ್ತಾರೆ. ಇವರ ಜೊತೆ ಆರಂಭಿಕ ಜೋಡಿಯಾಗಿ ಬರೋದು ಯಶಸ್ವಿ ಜೈಸ್ವಾಲ್ ಅವರು. ಇವರು ಕೂಡ ಏಷ್ಯನ್ ಗೇಮ್ಸಲ್ಲಿ ಸೂಪರ್ ಆದಂಥ ಪರ್ಫಾರ್ಮೆನ್ಸ್ ಕೊಟ್ಟಿದ್ದರು, ಹಾಗೆಯೇ ಟೀಮ್ ಇಂಡಿಯಾ ತಂಡದಲ್ಲೂ ಕೂಡ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಇವರನ್ನು ಆಯ್ಕೆ ಮಾಡಿದ್ದಾರೆ. ಮೈಟಿ ಆಸ್ಟ್ರೇಲಿಯಾ ತಂಡದ ವಿರುದ್ಧ ಯಶಸ್ವಿ ಜೈಸ್ವಾಲ್ ಅವರ ಪ್ರದರ್ಶನ ಹೇಗೆ ಇರುತ್ತೆ ಅಂತ ನಾವು ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಇವರಿಬ್ಬರು ಕೂಡ ನಮ್ಮ ತಂಡದ ಹೊಸ ಓಪನರ್ಸ್ಗಳು ಆಗಲಿದ್ದಾರೆ ಅಂತ ಹೇಳ್ಬೋದು. ಇವತ್ತಿನ ಪಂದ್ಯ ತುಂಬಾ ಇಂಪಾರ್ಟೆಂಟ್ ಆದಂಥ ಪಂದ್ಯ. ನಮ್ಮ ಟೀಮ್ ಇಂಡಿಯಾ ಆಸ್ಟ್ರೇಲಿಯಾ ತಂಡದ ವಿರುದ್ಧ ಗೆಲ್ಲಲೇಬೇಕಾದರೆ ನಮ್ಮ ಓಪನರ್ಸ್ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬೇಕು. ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರೆ ಪಕ್ಕ ನಾವು ಗೆದ್ದೇ ಗೆಲ್ತೀವಿ. ನಿಮ್ಮ ಪ್ರಕಾರ ನೀವು ಕಮೆಂಟ್ ಮಾಡಿ, ಟೀಮ್ ಇಂಡಿಯಾ ಇವತ್ತು ಮೊದಲು ಬ್ಯಾಟಿಂಗ್ ಮಾಡಬೇಕಾ ಅಥವಾ ಸೆಕೆಂಡ್ ಬ್ಯಾಟಿಂಗ್ ಮಾಡಬೇಕಾ ಅಂತ. ಯಾರು ಹೊಡಿತಾರೆ ಹೆಚ್ಚು ರನ್ ಅಂತ ಕೂಡ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.